home with Wipro Smart Plug. Plug into the future. Hey Google, on the LED lights. Hey Google, on the AC. Hey Google, on the TV. Introducing Wipro Smart Plug that turns all your ordinary household appliances into smart appliances. ಬಂದು ವಿಪ್ರೋ ಕಡೆಯಿಂದ ನೀವೇ ನೋಡಬಹುದು ಡಿಸ್ಪ್ಲೇ ನಮಗೆ ಸಾಕತ್ತಾಗಿದೆ ಅಂಡ್ ನಾವು ಸ್ಮಾರ್ಟ್ ಪ್ಲಗ್ ನ ಇಲ್ಲಿ ನೋಡಬಹುದು ನಮಗೆ ಸ್ಟಾರ್ಟಿಂಗ್ ಅಲ್ಲಿ ವಿಪ್ರೋ ಅವರ ಬ್ರ್ಯಾಂಡಿಂಗ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದು ಬಂದು 16 ಆಂಪೇರ್ ನ ಸಪೋರ್ಟ್ ಮಾಡುತ್ತೆ ನಮಗೆ ಇದು 10 ಆಂಪೇರ್ ಅಲ್ಲಿ ಕೂಡ ಅವೈಲೇಬಲ್ ಇದೆ 16 ಆಂಪೇರ್ ಅಂದ್ರೆ ನಿಮಗೆ ಎಸಿ ಆಗಿರ್ಬೋದು ಇಲ್ಲ ಫ್ರಿಡ್ಜ್ ನ ಆಗ್ಬೋದು ಅದನ್ನ ನೀವು ಸ್ಮಾರ್ಟ್ ಆಗಿ ಟರ್ನ್ ಮಾಡಬಹುದು ಅದೇ ನಿಮಗೆ 10 ಆಂಪೇರ್ ಸಾಕು ಅಂದ್ರೆ ನೀವು ಸ್ಮಾಲ್ ಸ್ಮಾಲ್ ಎಲೆಕ್ಟ್ರಾನಿಕ್ ಅಪ್ಲೈನ್ಸಸ್ ಲೈಕ್ ಲೈಟ್ ನೆಲ್ಲ ನೀವು ಸ್ಮಾರ್ಟ್ ಆಗಿ ಟರ್ನ್ ಮಾಡಬಹುದು ಅಂಡ್ ಇದರದ ಬಾಕ್ಸ್ ಪ್ರೈಸ್ ಬಗ್ಗೆ ಮಾತಾಡಬೇಕಂದ್ರೆ ಇದು ಬಂದು ನಮಗೆ 2290 ರೂಪೀಸ್ ಗೆ ಅವೈಲೇಬಲ್ ಇದೆ ಅದೇ ನಮಗೆ ಅಮೆಜಾನ್ ಅಲ್ಲಿ 999 ರೂಪೀಸ್ ಗೆ ಅವೈಲೇಬಲ್ ಇದೆ ಅಂಡ್ ಇದರ ಕೆಲವೊಂದು ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇಂಪಾರ್ಟೆಂಟ್ ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಎಲ್ಲ ಎಲೆಕ್ಟ್ರಾನಿಕ್ ಅಪ್ಲೈನ್ಸಸ್ ನ ವಯ ಫೋನ್ ಅಥವಾ ವಾಯ್ಸ್ ಇಂದಾನೆ ಇದು ನಾವು ಕಂಟ್ರೋಲ್ ಮಾಡ್ಕೋಬಹುದು ಅಂಡ್ ಆನ್ ಅಂಡ್ ಆಫ್ ಟೈಮಿಂಗ್ಸ್ ನ ಕೂಡ ನಾವು ಸ್ಕೆಡ್ಯೂಲ್ ಮಾಡ್ಕೋಬಹುದು ಮೋಸ್ಟ್ ಇಂಪಾರ್ಟೆಂಟ್ಲಿ ಎನರ್ಜಿ ಎಷ್ಟು ಕನ್ಸ್ಯೂಮ್ ಆಗ್ತಿದೆ ಡಿವೈಸ್ ಅಂತ ನಾವು ಅದನ್ನ ಮಾನಿಟರ್ ಕೂಡ ಮಾಡಬಹುದು ಅಂಡ್ ಇದು ಬಂದು ನಮಗೆ ಬೋತ್ ಅಲೆಕ್ಸಾ ಆಸ್ ವೆಲ್ ಆಸ್ ಗೂಗಲ್ ಅಸಿಸ್ಟೆಂಟ್ ಕೂಡ ವರ್ಕ್ ಆಗುತ್ತೆ ಸೊ ಬನ್ನಿ ಈಗ ಈ ಸ್ಮಾರ್ಟ್ ಪ್ಲಗ್ ಹೇಗಿದೆ ಅಂತ ಅನ್ಬಾಕ್ಸ್ ಮಾಡಿ ನೋಡೋಣ ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಈ ಪ್ಲಗ್ ನ ನೋಡಬಹುದು ಸೊ ಬ್ಯಾಕ್ ಸೈಡ್ ಬರ್ತಿದೆ ಇದು ರೇಟಿಂಗ್ 240-250 ಹರ್ಟ್ಸ್ ಮ್ಯಾಕ್ಸ್ 16 ಆಂಪೇರ್ ಅಂತ ಇಲ್ಲಿ ಬರ್ತಿದ್ದಾರೆ ನಾವು ಅದ್ ನೋಡಬಹುದು ಅಂಡ್ ಫ್ರಂಟ್ ಅಲ್ಲಿ ವಿಪ್ರೋ ಅಂತ ಬರ್ತಿದ್ದಾರೆ ಸಖತ್ತಾಗಿದೆ ಬಿಲ್ಡ್ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಸಖತ್ತು ಸ್ಟರ್ಡಿ ಆಗಿದೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಸೊ ಇನ್ನೇನೇನಿದೆ ಬಾಕ್ಸ್ ಅಲ್ಲಿ ನೋಡೋಣ ಬನ್ನಿ ಸೊ ಬಾಕ್ಸ್ ಅಲ್ಲಿ ಇದಾದ್ಮೇಲೆ ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ ಹೇಗೆ ಈ ಪ್ರಾಡಕ್ಟ್ ನ ಯೂಸ್ ಮಾಡೋದು ಅಂತ ಸೊ ಅಷ್ಟು ಬಿಟ್ರೆ ಬಾಕ್ಸ್ ಅಲ್ಲಿ ಇನ್ನೇನು ಇಲ್ಲ ಸೊ ಈ ಸ್ಮಾರ್ಟ್ ಪ್ಲಗ್ ನ ಓವರ್ ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ಪ್ರಾಡಕ್ಟ್ ಅಂತೂ ನೋಡೋದಕ್ಕೆ ಸಖತ್ ಆಗಿದೆ ಸಖತ್ತು ಪ್ರೀಮಿಯಂ ಪ್ಲಾಸ್ಟಿಕ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ ಬಿಲ್ಡ್ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ನೋಡೋದಕ್ಕೆ ಸಖತ್ತು ಕ್ಲಾಸಿ ಆಗಿದೆ ಇದು ಬಂದು 3 ಪಿನ್ ನ ಸಪೋರ್ಟ್ ಮಾಡುತ್ತೆ ಇದು ಓವರ್ ಆಲ್ ವೇಟ್ ಬಂದು 139 ಗ್ರಾಮ್ಸ್ ಇದೆ ನೋಡೋದಕ್ಕೆ ಸಖತ್ತು ಸ್ಟಡಿ ಆಗಿದೆ ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಬಹುದು ವಿಪ್ರೊ ಬ್ರ್ಯಾಂಡಿಂಗ್ ನ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನಮಗೆ ಆನ್ ಅಂಡ್ ಆಫ್ ಬಟನ್ ಇದೆ ಕೆಳಗಡೆ ನಾವು LED ಇಂಡಿಕೇಟರ್ ಲೈಟ್ ನ ಕೂಡ ನೋಡಬಹುದು ಅಂಡ್ ಬ್ಯಾಕ್ ಸೈಡ್ ನಮಗೆ ಇದು ರೇಟಿಂಗ್ ಅಪ್ ಟು 240-250 ಹರ್ಟ್ಸ್ ವರ್ಗೂ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡುತ್ತೆ ಅಂಡ್ ಇದು 16 ಆಂಪೇರ್ ನ ಸಪೋರ್ಟ್ ಮಾಡುತ್ತೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಟ್ಸ್ ಅ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಸೊ ನಾವಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಕೂಡ ನೋಡಬಹುದು ನಾವಿಲ್ಲಿ ನೋಡಬಹುದು ಸ್ಮಾರ್ಟ್ ಪ್ಲಗ್ ಅಂತ ಬರೆದು December 2021 ಅಂತ ಕೊಟ್ಟಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಕೂಡ ಇದೆ ಸೊ ಬನ್ನಿ ಈ ಪ್ರಾಡಕ್ಟ್ ನ ನಾವು ಇವಾಗ ಹೇಗೆ ಸೆಟಪ್ ಮಾಡೋದಂತ ನೋಡ್ತೀನಿ ಅದ್ರ ಮುಂಚೆ ನೀವಿನ್ನು ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ನನಗೆ ಬರುತ್ತೆ ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಅದೇ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಫಾಲೋ ಆಗಿ ಸೊ ಬನ್ನಿ ಈಗ ಸೆಟಪ್ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟು ನಿಮ್ಮ ಮೊಬೈಲಲ್ಲಿ ವಿಪ್ರೊ ನೆಕ್ಸ್ಟ್ ಸ್ಮಾರ್ಟ್ ಹೋಮ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬೇಕು ಈ ಅಪ್ಲಿಕೇಶನ್ ಬೋತ್ ಪ್ಲೇ ಸ್ಟೋರ್ ಅಂಡ್ ಆಪ್ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಮಗೆ ಸೈನ್ಅಪ್ ಅಥವಾ ಲಾಗಿನ್ ಅಂತ ಕೇಳುತ್ತೆ ನಾವು ನಮ್ಮ ಇಮೇಲ್ ಐಡಿಯಿಂದ ಈಸಿಯಾಗಿ ಸೈನ್ಅಪ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ನಿಮಗೆ ಆಡೆಡ್ ಡಿವೈಸ್ ಅಂತ ಆಪ್ಷನ್ ಬರುತ್ತೆ ಅಲ್ಲಿ ಆಡೆಡ್ ಡಿವೈಸ್ ಅಲ್ಲಿ ಸಾಕೆಟ್ ವೈಫೈ ಅಂತಿರೋದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಆಗ ವೈಫೈ ಡೀಟೇಲ್ಸ್ ನ ಕೇಳುತ್ತೆ ಈ ಸ್ಮಾರ್ಟ್ ಪ್ಲಗ್ ಬಂದು ನಮಗೆ 5 GHz ವೈಫೈ ನ ಸಪೋರ್ಟ್ ಮಾಡಲ್ಲ ಜಸ್ಟ್ 2.4 GHz ವೈಫೈ ನ ಮಾತ್ರ ಸಪೋರ್ಟ್ ಮಾಡುತ್ತೆ ಒನ್ಸ್ ನಾವು ಪಾಸ್ವರ್ಡ್ ಎಲ್ಲ ಕೊಟ್ಟ ಮೇಲೆ ಈ ಸ್ಮಾರ್ಟ್ ಪ್ಲಗ್ ನ ಎಲೆಕ್ಟ್ರಿಕ್ ಸಾಕೆಟ್ ಗೆ ಪ್ಲಗ್ ಇನ್ ಮಾಡಕ್ ಕೇಳುತ್ತೆ ಸ್ಮಾರ್ಟ್ ಪ್ಲಗ್ ನ ನಾವು ಆನ್ ಬಟನ್ ನ ಕಂಟಿನ್ಯೂಸ್ಲಿ ನಾವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅಲ್ಲಿ ನಾವು LED ಇಂಡಿಕೇಟರ್ ಬ್ಲಿಂಕ್ ಆಗ್ತಿರೋದನ್ನ ನೋಡಬಹುದು ಆಗ ನಮ್ಮ ಅಪ್ಲಿಕೇಶನ್ ಇಂದ ಕನ್ಫರ್ಮ್ ಮಾಡಿದ್ರೆ ನೆಕ್ಸ್ಟ್ ಅಂತ ಪ್ರೆಸ್ ಮಾಡಕ್ ಕೇಳುತ್ತೆ ಆಗ ನಮಗೆ ಈ ಪೇರಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಒನ್ಸ್ ಪೇರ್ ಆದ್ಮೇಲೆ ಈ ಸ್ಮಾರ್ಟ್ ಪ್ಲಗ್ ಆಡ್ ಆಗುತ್ತೆ ಆಗ ನಾವು ಯಾವ ಡಿವೈಸ್ ಗೆ ಈ ಸ್ಮಾರ್ಟ್ ಪ್ಲಗ್ ನ ಕನೆಕ್ಟ್ ಮಾಡಬೇಕು ಅನ್ಕೊಳ್ತಾ ಇದೀವೋ ಆ ಡಿವೈಸ್ ಗೆ ಹೆಸರನ್ನ ನಾವು ಚೇಂಜ್ ಮಾಡ್ಕೋಬಹುದು ಎಕ್ಸಾಂಪಲ್ ಇಲ್ಲಿ ನಾನು ಈ ಸ್ಮಾರ್ಟ್ ಪ್ಲಗ್ ನ ಎಸಿ ಗೆ ಕನೆಕ್ಟ್ ಮಾಡ್ಕೊಳ್ತಾ ಇದೀನಿ ಸೊ ಅದಕ್ಕೆ ನಾನು ಈಗ ಎಸಿ ಅಂತ ಹೆಸರನ್ನ ಚೇಂಜ್ ಮಾಡ್ಕೊಳ್ತಾ ಇರೋದನ್ನ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು ಕನೆಕ್ಟ್ ಆಗಿದ ತಕ್ಷಣ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇದೆ ಈ ಡಿವೈಸ್ ನ ನಾವು ವಾಯ್ಸ್ ಅಸಿಸ್ಟೆಂಟ್ ಗೆ ಕೂಡ ಕನೆಕ್ಟ್ ಮಾಡ್ಕೊಳ್ಬಹುದು ನೀವೇನಾದ್ರೂ ಅಲೆಕ್ಸಾಗೆ ಕನೆಕ್ಟ್ ಮಾಡ್ಕೋಬೇಕು ಅಂತಿದ್ರೆ ಜಸ್ಟ್ ನೀವು ಅಮೆಜಾನ್ ಗೆ ಲಾಗಿನ್ ಆದ್ರೆ ಸಾಕು ಈಸಿಯಾಗಿ ಅದು ಲಿಂಕ್ ಆಗೋಗುತ್ತೆ ಅದೇ ನೀವು ಗೂಗಲ್ ಅಸಿಸ್ಟೆಂಟ್ ಗೆ ಕನೆಕ್ಟ್ ಆಗಬೇಕು ಅಂದ್ರೆ ನಿಮಗೆ ಅಪ್ಲಿಕೇಶನ್ ಅಲ್ಲೇ ಹೇಗೆ ಕನೆಕ್ಟ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಬನ್ನಿ ಈಗ ಒಂದು ಸ್ಮಾಲ್ ಡೆಮೋ ತೋರಿಸ್ತೀನಿ
ನೀವು ಅಪ್ಲಿಕೇಶನ್ ಇಂದನೇ ಈ ಕಂಪ್ಲೀಟ್ ಡಿವೈಸ್ ನ ಕಂಟ್ರೋಲ್ ಮಾಡ್ಕೊಳ್ಬಹುದು. ಈಗ ನಾನು ಎಸಿ ನ ಪವರ್ ಆನ್ ಮಾಡ್ತಾ ಇದ್ದೀನಿ, ನೀವೇ ಸ್ಕ್ರೀನ್ ಅಲ್ಲಿ ನೋಡಿ. ವಾವ್, ಎಷ್ಟು ಸಿಂಪಲ್ ಆಗಿ ಆನ್ ಆಯ್ತಲ್ಲ. ನೀವು ವಾಯ್ಸ್ ಅಸಿಸ್ಟೆಂಟ್ ಇಂದ ಕೂಡ ನಾವು ಎಸಿಸ್ ಎಲ್ಲ ಆನ್ ಅಂಡ್ ಆಫ್ ಮಾಡಬಹುದು. ಸೊ ಈಗ ನಾನು ಟರ್ನ್ ಆಫ್ ಮಾಡ್ತೀನಿ ನೋಡಿ. ಹೇ ಗೂಗಲ್, ಟರ್ನ್ ಆಫ್ ದ ಎಸಿ. ಸೊ ನೋಡಿದ್ರೆ ಈಗ ಎಸಿ ಆಫ್ ಆಗಿದೆ. ಸೊ ಮತ್ತೆ ಈಗ ಒಂದ್ಸರಿ ಆನ್ ಮಾಡ್ತೀನಿ. ಹೇ ಗೂಗಲ್, ಟರ್ನ್ ಆಫ್ ದ ಎಸಿ. ಈಗ ಆನ್ ಆಯ್ತು. ಈ ಸ್ಮಾರ್ಟ್ ಪ್ಲಗ್ ಅಲ್ಲಿ ನಮ್ಗೆ ಎಷ್ಟೊಂದು ಫೀಚರ್ಸ್ ಇದೆ. ಫಸ್ಟ್ ಫೀಚರ್ ಏನಂದ್ರೆ ನಮ್ಗೆ ಕೌಂಟ್ ಡೌನ್ ಫೀಚರ್, ಇದರಲ್ಲಿ ನಾವು ಕೌಂಟ್ ಡೌನ್ ನ ಕೂಡ ಸೆಟ್ ಮಾಡ್ಕೊಳ್ಬಹುದು. ಸೊ ಈಗ ನಾನು 1 ಮಿನಿಟ್ಗೆ ಕೌಂಟ್ ಡೌನ್ ನ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ನೀವೇ ನೋಡಬಹುದು, ನೀವೇನಾದ್ರೂ ಒಂದು ಯಾವ್ದಾದ್ರು ಒಂದು ಸರ್ಪ್ರೈಸ್ ಇವೆಂಟ್ ಪ್ಲಾನ್ ಮಾಡ್ತಿದ್ರೆ ಅದಕ್ಕೆ ಕೌಂಟ್ ಡೌನ್ ಫೀಚರ್ ನ ಯೂಸ್ ಮಾಡ್ಕೊಳ್ಬೇಕು ಅಂದ್ರೆ ಈ ಫೀಚರ್ ನೀವು ಯೂಸ್ ಮಾಡ್ಕೋಬಹುದು. ಇಟ್ಸ್ ವೆರಿ ಹ್ಯಾಂಡಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಫೀಚರ್ ಬಂದು ನಮಗೆ ಸ್ಕೆಡ್ಯೂಲ್ ಮಾಡೋ ಆಪ್ಷನ್ ನ ಕೂಡ ಕೊಟ್ಟಿದ್ದಾರೆ. ಸೊ ನೀವು ನಿಮ್ಮ ಡೈಲಿ ಆಕ್ಟಿವಿಟಿ ಪ್ರಕಾರ ನಿಮ್ಮ ಕಾಫಿ ಮೇಕರ್ ಆಗಿರ್ಬೋದು ಅಥವಾ ಮೋಟರ್ ನ ಏನಾದ್ರು ಸ್ಕೆಡ್ಯೂಲ್ ಮಾಡ್ಕೋಬೇಕು ಅಂದ್ರೆ ಈ ಫೀಚರ್ ನಿಮಗೆ ಸ್ಕೆಡ್ಯೂಲಿಂಗ್ ಫೀಚರ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಥರ್ಡ್ ಫೀಚರ್ ಬಂದು ನೀವು ಅಪ್ಲಿಕೇಶನ್ ಅಲ್ಲಿ ಲೊಕೇಶನ್ ಆಕ್ಸೆಸ್ ನ ಕೊಟ್ರೆ ನೀವು ಸನ್ರೈಸ್ ಅಥವಾ ಸನ್ಸೆಟ್ ಅಲ್ಲಿ ಈ ಡಿವೈಸ್ ನ ಆಟೋಮೆಟಿಕ್ಲಿ ಆನ್ ಅಂಡ್ ಆಫ್ ಮಾಡುವ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಈ ವಿಪ್ರೋ ಸ್ಮಾರ್ಟ್ ಪ್ಲಗ್ ನ ಬೆಸ್ಟ್ ಫೀಚರ್ ಏನಂದ್ರೆ, ಈ ಅಪ್ಲಿಕೇಶನ್ ಇಂದ ನೀವು ಎಷ್ಟು ಎನರ್ಜಿ ಕನ್ಸ್ಯೂಮ್ ಆಗ್ತಿರೋದನ್ನ ನೀವು ಇಲ್ಲೇ ಸ್ಕ್ರೀನ್ ಅಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮೂಲಕ ನೋಡಬಹುದು. ಎಷ್ಟು ಕಿಲೋವ್ಯಾಟ್ ಆಫ್ ಎನರ್ಜಿ ಕನ್ಸ್ಯೂಮ್ ಆಗ್ತಿದೆ ಅದನ್ನ ನೋಡಿಕೊಂಡು ನಾವು ಅನ್ನೆಸೆಸರಿ ಎನರ್ಜಿ ವೇಸ್ಟೇಜ್ ನ ಈಸಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಬಹುದು. ಈ ಡಿವೈಸ್ ಅಲ್ಲಿ ನಮಗೆ ಆಪರೇಷನ್ ಮಾನಿಟರಿಂಗ್ ಕೂಡ ನಾವು ಮಾಡ್ಕೊಳ್ಬಹುದು. ಯಾವ ಟೈಮ್ ಅಲ್ಲಿ ಈ ಸ್ಮಾರ್ಟ್ ಪ್ಲಗ್ ಎಷ್ಟು ಸರಿ ಆನ್ ಆಗಿದೆ, ಎಷ್ಟು ಸರಿ ಆಫ್ ಆಗಿದೆ ಅಂತ ನಾವು ಈಸಿಯಾಗಿ ಅಪ್ಲಿಕೇಶನ್ ಇಂದಾನೇ ನೋಡಬಹುದು. ಓವರ್ ಆಗಿ ಈ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದ ಅಂತ ಕೇಳಿದ್ರೆ, ನಿಮ್ಮ ಮನೇಲಿ ಏನಾದರೂ ನೀವು ಹೆವಿ ಅಪ್ಲಯನ್ಸಸ್ ಲೈಕ್ ಎಸಿ, ಫ್ರಿಜ್, ಮೋಟರ್ನ ಜಸ್ಟ್ ಒಂದು ವಾಯ್ಸ್ ಅಸಿಸ್ಟೆಂಟ್ ಇಂದ ಕಂಟ್ರೋಲ್ ಮಾಡಬೇಕು, ಇಲ್ಲ ಒಂದು ಮೊಬೈಲ್ ಇಂದ ಕಂಟ್ರೋಲ್ ಮಾಡಬೇಕು ಅಂತ ನೋಡ್ತಿದ್ರೆ, ವಿಪ್ರೋ ಅವರ ಈ ಸ್ಮಾರ್ಟ್ ಪ್ಲಗ್ 16 ಆಂಪರ್ಸ್ ಸ್ಮಾರ್ಟ್ ಪ್ಲಗ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಇದರಲ್ಲಿ ನಮಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಇದೆ. ಬಿಲ್ಡ್ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ, ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಂಗೆಲ್ಲ ಸೂಪರ್ ಆಗಿದೆ. ಆ್ಯಂಡ್ ನಮಗೆ ಬಜೆಟಲ್ಲಿ ಸಿಗುವಂತಹ ಪ್ರಾಡಕ್ಟ್ ಇದು, ಸಖತ್ತು ಕಡಿಮೆ ಅಂತಾನೆ ಹೇಳ್ಬೋದು. ರೀಸನಬಲ್ ಪ್ರೈಸಲ್ಲೇ ನಮಗೆ ಈ ಸ್ಮಾರ್ಟ್ ಪ್ಲಗ್ ಅವೈಲೇಬಲ್ ಇದೆ. ಆ್ಯಂಡ್ ನೀವೇನಾದರೂ ಓಕೆ ಸ್ಮಾಲ್ ಅಪ್ಲಯನ್ಸಸ್ಗೆ ಒಂದು ಸ್ಮಾರ್ಟ್ ಪ್ಲಗ್ನ ನೋಡ್ತಿದ್ರೆ, ನಮಗೆ ವಿಪ್ರೋ ಅವರ ಸ್ಮಾರ್ಟ್ ಪ್ಲಗ್ 16 ಆಂಪರ್ಸ್ ಅಲ್ಲದೆ 10 ಆಂಪರ್ಸಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ನೀವು 10 ಆಂಪರ್ಸ್ ಕೂಡ ಯೂಸ್ ಮಾಡಿಕೊಂಡು ನಿಮ್ಮ ಟಿವಿ ಆ್ಯಂಡ್ ಲೈಟ್ಸ್ನ ನೀವು ಸ್ಮಾರ್ಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಸೊ ಇಂಟ್ರೆಸ್ಟೆಡ್ ಆಗಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬೈಯಿಂಗ್ ಲಿಂಕ್ ಹಾಕಿರ್ತೀನಿ, ಬೋತ್ 16 ಆ್ಯಂಡ್ 10 ಆಂಪರ್ಸ್ ಸ್ಮಾರ್ಟ್ ಪ್ಲಗ್ದು. ಸೊ ಪರ್ಚೇಸ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇದೇ ಥರ ಅನ್ಬಾಕ್ಸಿಂಗ್ ವೀಡಿಯೋಸ್ ನಾನು ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಕೆಳಕಂತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಅಲ್ಲಿ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಫಾಲೋಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.